ಚಾಮರಾಜಪೇಟೆ ಆಯಿತು ಈಗ ಹುಬ್ಬಳ್ಳಿ ಈದ್ಗಾ ಮೈದಾನದ ಸರದಿ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಒತ್ತಾಯ ಕೇಳಬರ್ತಾ ಇದೆ ಗಜಾನನ ಉತ್ಸವ ಸಮಿತಿ ಮಹಾನಗರ ಪಾಲಿಕೆಗೆ ಮನವಿ ಮಾಡ್ಕೊಂಡಿದೆ ಅವಕಾಶ ಮಾಡ್ಕೊಡಿ ಅಂತ ಗಜಾನನ ಉತ್ಸವ ಸಮಿತಿ ಪಾಲಿಕೆ ಮುಂದೆ ಬೇಡಿಕೆ ಇಟ್ಟಿರೋದು ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅವಕಾಶ ಮಾಡ್ಕೊಡಬೇಕು ಇಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಸಮಿತಿ ಕೊಟ್ಟಿದೆ ರಂಜಾನ್ ಬಕ್ರೀದ್ ವೇಳೆ ಮಾತ್ರ ಮೈದಾನದಲ್ಲಿ ಪ್ರಾರ್ಥನೆಗೆ ಇಷ್ಟು ವರ್ಷಗಳ ಕಾಲ ಅವಕಾಶ ಮಾಡ್ಕೊಟ್ಟಿದ್ರಿ ಸ್ವಾತಂತ್ರ್ಯ ದಿನ ಗಣರಾಜ್ಯ ದಿನದಂದು ಮಾತ್ರ ಧ್ವಜಾರೋಹಣ ನಡೀತಾ ಇತ್ತು ಉಳಿದ ದಿನಗಳಲ್ಲಿ ಕೇವಲ ಟ್ಯಾಕ್ಸಿ ಸ್ಟ್ಯಾಂಡ್ ಆಗಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಆ ಮೈದಾನವನ್ನ ಇದೀಗ ಗಣೇಶೋತ್ಸವ ಆಚರಣೆಗೂ ಅವಕಾಶ ಕೊಡಬೇಕು ಅಂತ ಒತ್ತಾಯವನ್ನ ಗಜಾನನ ಉತ್ಸವ ಸಮಿತಿ ಮಾಡಿದೆ ಆಗಸ್ಟ್ 15ನೇ ತಾರೀಕು ಸಭೆ ಸೇರೋದಕ್ಕೆ ಗಣೇಶೋತ್ಸವ ಸಮಿತಿಗಳು ಕೂಡ ತೀರ್ಮಾನ ಮಾಡಿದ್ರು ಇವರು ಒಡವೆ ಕೊಡ್ಸಿ ಅಂತ ಗಂಡರತ್ರ ಜಗಳ ಮಾಡಲ್ಲ ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ ನೀವು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಈದ್ಗಾ ಮೈದಾನದಲ್ಲೇ ಗಣೇಶ ಉತ್ಸವಕ್ಕೆ ಅನುಮತಿ ಕೊಡಬೇಕು ಇಲ್ಲ ಅಂತಂದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸೋ ಹಾಗಾಗಿನೇ ಈಗ ಗಜಾನನ ಉತ್ಸವ ಸಮಿತಿಗಳು ಅಂತ ಏನಿರ್ತವೆ ಅವರೆಲ್ಲರೂ ಕೂತ್ಕೊಂಡು 15ನೇ ತಾರೀಕು ನಾವು ಮಾತಾಡೋಣ ಪಾಲಿಕೆ ಮುಂದೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಅಕಸ್ಮಾತ್ ಸಿಗಲಿಲ್ಲ ಅಂದ್ರೆ ಪರ್ಮಿಷನ್ ಸಿಗಲಿಲ್ಲ ಅಂದ್ರೆ ಏನು ಮಾಡಬೇಕು ಸಿಕ್ಕಿದ್ರೆ ಯಾವ ತರ ಆಚರಣೆ ಮಾಡಬೇಕು ಸೋ ಈ ನಿಟ್ಟಲ್ಲಿ ಒಂದು ಸಭೆಯನ್ನು ನಡೆಸುತ್ತಾರೆ ಈಗ ಈ ಬೇಡಿಕೆ 11ನೇ ತಾರೀಕು ಈ ಶುಭ ದಿನ ರಕ್ಷಾಬಂಧನ ಶುಭ ದಿನದಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪರವಾನಿಗೆ ಕೋರಿ ಅರ್ಜಿಯನ್ನು ಕೊಟ್ಟಿದ್ದೇವೆ ಪರವಾನಿಗೆ ರಾಣಿ ಚೆನ್ನಮ್ಮ ಮೈದಾನ ಈ ಹಿಂದೆ ಅದಕ್ಕೆ ಈದ್ಗಾ ಮೈದಾನ ಅಂತಾನೂ ಕರೀತಾರೆ ಆ ಮೈದಾನವನ್ನ ಸಾರ್ವಜನಿಕ ಹಾಗೂ ಮಹಾನಗರ ಪಾಲಿಕೆಯ ಒಂದು ಆಸ್ತಿ ಇರುವುದರಿಂದ ಅಲ್ಲಿ ಸಾರ್ವಜನಿಕವಾಗಿ ಗಜಾನನ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವು ಉತ್ಸವ ಸಮಿತಿಯನ್ನು ರಚನೆ ಮಾಡಿಕೊಂಡು ಅವರಿಗೆ ಒಂದು ಪರವಾನಿಗೆಯನ್ನು ಕೋರಿದ್ದೇವೆ ಈಗಾಗಲೇ ಮಹಾನಗರ ಪಾಲಿಕೆಯ ಆಸ್ತಿಯ ವಿಷಯವಾಗಿ ಸುಪ್ರೀಂ ಕೋರ್ಟ್ ಅದನ್ನು ಆದೇಶವನ್ನು ಮಾಡಿದ ಎರಡು ದಿನಗಳವರೆಗೆ ಒಂದು ಸಮುದಾಯಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಕೊಡಬೇಕು ಇನ್ನುಳಿದ ದಿನದಲ್ಲಿ ಎಲ್ಲ ಹಬ್ಬ ಹರಿದಿನಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಈ ಒಂದು ಮನವಿಯನ್ನು ಮಾಡಿಕೊಂಡಿದ್ದೇವೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಈದ್ಗಾ ಮೈದಾನ ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಶಿವರಾಮ ಸುಂಡಿ ಈಗ ರಾಣಿ ಚೆನ್ನಮ್ಮ ಮೈದಾನ ಗಜಾನನ ಉತ್ಸವ ಸಮಿತಿ ಅಂತ ಅಸ್ತಿತ್ವಕ್ಕೆ ಬಂದಿದೆಯಲ್ಲ ಸೊ ಈದ್ಗಾ ಮೈದಾನದಲ್ಲಿ ಅವಕಾಶ ಕೊಡಬೇಕು ಅಂತಾನೆ ಹೊಸದಾಗಿ ಸಮಿತಿ ರಚನೆ ಮಾಡ್ಕೊಂಡಿರೋದ ಡಿಮ್ಯಾಂಡ್ ಏನೇನಿದೆ ಯಾವ ತರ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು ಶರ್ಮಿತಾ ಇಲ್ಲಿ ಮುಖ್ಯವಾಗಿ ಏನು ಅಂದ್ರೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿನೇ ರಾಣಿ ಚೆನ್ನಮ್ಮ ಈದ್ಗಾ ಮೈದಾನ ಗಣೇಶೋತ್ಸವ ಸಮಿತಿ ಅಂತಾನೆ ಅಸ್ತಿತ್ವಕ್ಕೆ ತರಲಾಗಿದೆ ಮುಖ್ಯವಾದ ಬೇಡಿಕೆ ಏನಂದ್ರೆ ಇಲ್ಲಿ ಏನಂದ್ರೆ ನಮಾಜ್ಗೆ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಮಾಡಿಕೊಡಲಾಗುತ್ತೆ ನಮಗೆ ಯಾಕೆ ಗಣೇಶೋತ್ಸವಕ್ಕೆ ಅವಕಾಶ ಮಾಡಿ ಕೊಡೋಲ್ಲ ಅನ್ನೋ ಒಂದು ಪ್ರಶ್ನೆಯ ಹಿನ್ನೆಲೆಯಲ್ಲಿ ಇವತ್ತೇನಂದ್ರೆ ಅದನ್ನ ಒಂದು ಗಣೇಶೋತ್ಸವ ಸಮಿತಿನ ಅಸ್ತಿತ್ವಕ್ಕೆ ತರಲಾಗಿದೆ ನಾವೀಗ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲೇನು ಕಾಣಿಸ್ತಾ ಇದೆ ಈದ್ಗಾ ಮೈದಾನ ಇಲ್ಲಿ ವರ್ಷಕ್ಕೆ ಎರಡು ಬಾರಿ ಅಂದ್ರೆ ರಂಜಾನ್ ಇರ್ಬೋದು ಮತ್ತು ಬಕ್ರೀದ್ ಎರಡು ಹಬ್ಬಗಳ ಸಂದರ್ಭದಲ್ಲಿ ಇಲ್ಲಿ ಏನು ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಮಾಡಿಕೊಡಲಾಗುತ್ತೆ ಅದರ ಜೊತೆಗೆ ಏನಂದ್ರೆ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಎರಡು ದಿನಗಳ ಕಾಲ ಏನಂದ್ರೆ ಇಲ್ಲಿ ಇದಕ್ಕೆ ರಾಷ್ಟ್ರಧ್ವಜಕ್ಕೆ ಹಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಅಂದ್ರೆ ಆವತ್ತಿನ ಒಪ್ಪಂದದ ಪ್ರಕಾರ ಆ ರೀತಿ ಒಂದಿದಿತ್ತು ಆದ್ರೆ ಈಗೇನಂದ್ರೆ ಗಣೇಶೋತ್ಸವ ಸಮಿತಿ ನಮಗೂ ಸಹ ಒಂದು ಅವಕಾಶ ಮಾಡಿಕೊಡ್ರಿ ಗಣೇಶ ಉತ್ಸವ ಅಂದ್ರೆ ಇದು ಹಿಂದೂಗಳ ಉತ್ಸವ ಮತ್ತು ಜೊತೆಗೆ ಏನಂದ್ರೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಗಣೇಶೋತ್ಸವ ಮಾಡುವಂತ ಉದಾಹರಣೆ ಇದೆ ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಆ ಮುಖಂಡ್ರೆ ಮಾತಾಡ್ಸೋಣ ಏನ್ ಅವ್ರ ಡಿಮ್ಯಾಂಡ್ ಅದ ಅಂತೇಳಿ ಈಗ ಮುಖ್ಯವಾಗಿ ನಿಮ್ಮ ಡಿಮ್ಯಾಂಡ್ ಏನದ್ರಿ ಸರ್ ಈಗಾಗಲೇ ಕಳೆದು ಒಂದು 4-5 ವರ್ಷದಿಂದ ನಾವು ಸತತವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸತತವಾಗಿ ಬೇರೆ ಬೇರೆ ಸಂಘಟನೆದವರು ಮನವಿಯನ್ನು ಕೊಡ್ತಾ ಬಂದಿದ್ದಾರೆ ಆ ಮನವಿಗೆ ಇವು ಯಾವುದೂ ಕೂಡ ಸ್ಪಂದನೆಯನ್ನು ಕೊಟ್ಟಿಲ್ಲ ಒಂದು ಮೇನ್ ಉದಾಹರಣೆಯೂ ಯಾವುದೂ ಕೊಟ್ಟು ಅದನ್ನು ರಿಜೆಕ್ಟ್ ಮಾಡಿಲ್ಲ ನಾವು ಬೇಡಿಕೆ ಕೊಡೋದು ಏನಪ್ಪ ಅಂತಂದರೆ 75ನೇ ಸ್ವಾತಂತ್ರ್ಯದ ಸಂಗ್ರಾಮವನ್ನು ಸಾರಿದಂಥ ವ್ಯಕ್ತಿ ಬಾಲಗಂಗಾಧರ ತಿಲಕ್ರವರು ಅವರ ಸ್ಮರಣಾರ್ಥವಾಗಿ ನಾವು ಇವತ್ತು ನಮ್ಮ ಹುಬ್ಬಳ್ಳಿಯ ಏನು ಹೃದಯ ಭಾಗದಲ್ಲಿರುವಂಥ ಚೆನ್ನಮ್ಮ ಮೈದಾನದಲ್ಲಿ ಅದನ್ನು ಹಿಂದೆಗಡೆ ಈದ್ಗಾ ಮೈದಾನ ಅಂತ ಏನು ಕರಿತಾ ಇದ್ದರು ಆ ಮೈದಾನದಲ್ಲಿ ನಮಗೆ ಗಣೇಶ ಉತ್ಸವವನ್ನು ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂತೇಳಿ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ
ಅವರು ಕೊಡಲಿಲ್ಲ ಅಂದ್ರೆ ಮುಂದಕ್ಕೆ ನಾವು ಉಗ್ರವಾಗಿ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅನಿವಾರ್ಯ ಆಗುತ್ತೆ ಅನ್ನುವಂತದ್ದು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಬೇರೆ ಬೇರೆ ಸಂಘಟನೆಗಳ ಜೊತೆ ಕೂಡಿಕೊಂಡು ಏನು ಮುಂದೆ ಏನು ಮಾಡೋರು ಇದೆ ಮುಂದೆ ಅಂದ್ರೆ ಮುಂದೆ ಈಗ ಬರುವಂತ 15ನೇ ತಾರೀಕಿಗೆ ನಮ್ಮ ಹುಬ್ಬಳ್ಳಿಯ 3000 ಮಠದಲ್ಲಿ ನಾವು ಈಗಾಗಲೇ ವಿವಿಧ ಗಣಪತಿ ಉತ್ಸವ ಮಂಡಳಿಗಳನ್ನು ಹಾಗೆ ಹಿಂದೂ ಪರ ಹೋರಾಟಗಾರರನ್ನು ನಾವು ಆಹ್ವಾನ ಮಾಡಿದ್ವಿ ಅಲ್ಲಿ ಮೀಟಿಂಗ್ ಮಾಡಿದ ಮೇಲೆ ಅಲ್ಲಿನ ಮುಂದಿನ ರೂಪರೇಷೆಗಳು ಹೋರಾಟದ ರೂಪರೇಷೆಗಳನ್ನು ನಾವು ನಿರ್ಧಾರ ಮಾಡ್ತೀವಿ ಇದು ಶರ್ಮಿತ ಏನಂದ್ರೆ ಮುಂದೆ ಹೋರಾಟ ಮಾಡ್ತೀವಿ ಮತ್ತೆ 15ನೇ ತಾರೀಕು ಆಗಸ್ಟ್ 15 ಕ್ಕೆ ಏನಂದ್ರೆ ಸಭೆ ಕರೀತಾ ಇದೀವಿ ಹಿಂದೂ ಮುಖಂಡರ ಸಭೆ ಕರೀತಾ ಇದೀವಿ ಮತ್ತೆ ಗಣೇಶೋತ್ಸವ ಸಮಿತಿಗಳ ಮುಖಂಡರನ್ನು ಸಭೆನ ಕರೀತಾ ಇದೀವಿ ಮತ್ತು ಅಲ್ಲಿ ನಿರ್ಧಾರ ಮಾಡ್ತೀವಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡ್ತೀವಿ ಅನ್ನೋ ಒಂದು ಮಾತು ಹೇಳಿದ್ರು ಶರ್ಮಿತ